ಎಸ್, ಇವರೇ ಕನ್ನಡ ಸಿನಿಮಾ ರಂಗದ ಅವಳಿ ಮಕ್ಕಳ ತಾಯಿ. ಇವರನ್ನ ನೀವು ಹಲವಾರು ಸಿನಿಮಾಗಳಲ್ಲಿ ಮತ್ತು ಕಿರುತೆರೆಯಲ್ಲಿ ಕೂಡ ನೋಡಿರ್ತೀರಾ. ಇತ್ತೀಚೆಗಷ್ಟೇ ಬಂದಂತ ಸಲಗ ಸಿನಿಮಾದಲ್ಲೂ ಕೂಡ ನೀವು ಈ ನಟಿಯನ್ನ ನೋಡಿರ್ತೀರಾ. ಈ ನಟಿಯ ಹೆಸರು ಶಾಂಭವಿ ಅಂತ. ಸಲಗ ಸಿನಿಮಾದಲ್ಲಿ ಇವರು ನಟನೆ ಮಾಡಿದ್ದಾರೆ. ಹೌದು, ಶೆಟ್ಟಿ ಪಾತ್ರವನ್ನ ನೀವು ನೋಡಿರ್ತೀರಾ. ಶೆಟ್ಟಿಯ ಹೆಂಡತಿಯಾಗಿ ಈ ಶಾಂಭವಿ ಅವರು ನಟಿಸಿದ್ದಾರೆ. ಜೊತೆಗೆ KGF ಸಿನಿಮಾದಲ್ಲೂ ಕೂಡ ನೋಡಿರ್ತೀರಾ. ಕಿರುತೆರೆಯ ಪಾರುದಾರಾವಲ್ಲಿ ದಿಶಾ ಪಾತ್ರದಲ್ಲೂ ಕೂಡ ನಟಿಸಿದ್ರು. ಸಾಕಷ್ಟು ಸಿನಿಮಾಗಳಲ್ಲಿ ಮಿಂಚಿದ್ದಾರೆ, ಸಾಕಷ್ಟು ಜಾಹೀರಾತುಗಳಲ್ಲೂ ಕೂಡ ಕಾಣಿಸ್ಕೊಂಡಿದ್ದಾರೆ. ಇವರಿಗೆ ಅವಳಿ ಮಕ್ಕಳಾಗಿರೋದು, ಒಂದು ಗಂಡು ಒಂದು ಹೆಣ್ಣು, ಇಬ್ಬರು ಮಕ್ಕಳು ಹೇಗಿದ್ದಾರೆ ಅಂತ ನೋಡಬಹುದು. ಮಗುವಿನ ಕೆಲವೊಂದಿಷ್ಟು ಅಪರೂಪದ ಕ್ಷಣಗಳನ್ನ ನೀವಿಲ್ಲಿ ಗಮನಿಸಬಹುದು. ನೀವು ಕೂಡ ಈ ನಟಿಯನ್ನ ಸಿನಿಮಾಗಳಲ್ಲಿ ವೀಕ್ಷಣೆ ಮಾಡಿದ್ದೀರಾ? ನಿಮ್ಮ ಅನಿಸಿಕೆನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ, ವಿಡಿಯೋಗೊಂದು ತಪ್ಪದೆ ಲೈಕ್ ಕೊಟ್ಟು ನಮ್ಮ ಚಾನೆಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೂಪರ್ ಡೂಪರ್ ಹಿಟ್, ಅದಕ್ಕೆಲ್ಲ ನೀವೇ ಕಾರಣ. ಇಂತಹ ಒಂದು ಚಿತ್ರದಲ್ಲಿ ನಮ್ಗೆ ಅವಕಾಶ ಸಿಕ್ಕಿದ್ದಕ್ಕೆ, ನಾನು ನಿಭಾಯಿಸಿದಂಥ ಪಾತ್ರವನ್ನು ಮೆಚ್ಕೊಂಡು ನೀವೆಲ್ಲ ನನಗೆ ಮೆಸೇಜ್ ಮಾಡ್ತಾ ಇರೋದಕ್ಕೆ ನಂಗೆ ತುಂಬ ಖುಷಿ ಆಗ್ತಾ ಇದೆ. ಚಿತ್ರದ ಯಶಸ್ಸನ್ನು ಕಂಡು ಹೊಟ್ಟೆ ಉರಿಯಿಂದಾಗಿ ಒಂದಿಷ್ಟು ಜನ ಈ ಸಿನಿಮಾ OTTನಲ್ಲಿ ರಿಲೀಸ್ ಆಗ್ತಾರೆ ಅಂತ ಸುದ್ದಿ ಹಬ್ಬಿಸ್ತಾ ಇದ್ದಾರೆ. ಅದು ಶುದ್ಧ ಸುಳ್ಳು. ಈ ಚಿತ್ರವನ್ನು ನೀವು ಥಿಯೇಟರ್ನಲ್ಲೇ ನೋಡಬೇಕಾಗತ್ತೆ. ಇಷ್ಟೊಂದು ಸಕ್ಸಸ್ಫುಲ್ಲಾಗಿ ಓಡ್ತಾ ಇರೋ ಚಿತ್ರನ OTTಲ್ಲಿ ಯಾಕೆ ರಿಲೀಸ್ ಮಾಡ್ತಾರೆ?